ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಪುರಾಣಗಳಲ್ಲಿ ಬಹಳಷ್ಟು ಮಂದಿ ಧೀರ ವನಿತೆಯರಿದ್ದಾರೆ. ಆದರೆ ಪಂಚಕನ್ಯೆಯರೆಂದು 5 ಜನರನ್ನು ಮಾತ್ರ ಕರೆಯುತ್ತೇವೆ. ಅಂತಹ ಪಂಚಕನ್ಯೆಯರಲ್ಲಿ ಒಬ್ಬರು ರಾವಣಾಸುರನ ಪತ್ನಿ. ಆದರೂ ಸಹ ಯಾವುದೇ ರಾಜಭೋಗಗಳನ್ನು ಅನುಭವಿಸದೆ ತನ್ನ ಜೀವನ ಪೂರ್ತಿ ಹೋರಾಟ ಮಾಡುತ್ತಾಳೆ ಎಂದು ಕೇವಲ ಕೆಲವು ಮಂದಿಗೆ ಮಾತ್ರ ಗೊತ್ತು. ತನ್ನ ಜೀವನವನ್ನೆಲ್ಲ ತ್ಯಾಗಕ್ಕೆ ಮುಡಿಪಾಗಿಟ್ಟ ರಾವಣನ ಪತ್ನಿಯು ಪಾರ್ವತಿದೇವಿಯ ಶಾಪಕ್ಕೆ ಏಕೆ ಗುರಿಯಾಗುತ್ತಾಳೆ? ಸೀತೆಗೂ ಹಾಗೂ ರಾವಣನ ಪತ್ನಿಗೂ ಇರುವ ಸಂಬಂಧವಾದರೂ ಏನು? ಮತ್ತು ರಾವಣಾಸುರನ ಮರಣದ ನಂತರ ರಾವಣನ ಹೆಂಡತಿ ಯಾರನ್ನು ವಿವಾಹವಾಗುತ್ತಾಳೆ ಎಂಬಂತಹ ಕುತೂಹಲಕಾರಿಯಾದ ಸಂಗತಿಗಳನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ರಾವಣನ ಪತ್ನಿಯ ಜನ್ಮ ವೃತ್ತಾಂತವನ್ನು ತಿಳಿಯೋಣ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಪೂರ್ವಕಾಲದಲ್ಲಿ ದೇವಲೋಕದಲ್ಲಿ ಮಧುರ ಎಂಬ ದೇವಕನ್ಯೆ ಇದ್ದಳು. ಈಕೆ ಬಹಳ ಸುಂದರವಾಗಿದ್ದಳು. ಒಂದು ಬಾರಿ ಆಕೆ ಕೈಲಾಸಕ್ಕೆ ಹೋದಾಗ ಆ ಸಮಯದಲ್ಲಿ ಅಲ್ಲಿ ಪಾರ್ವತಿದೇವಿ ಇರುವುದಿಲ್ಲ. ಅಲ್ಲಿದ್ದ ಕೈಲಾಸನಾಥನನ್ನು ನೋಡಿದ ಮಧುರಾಳಿಗೆ ಶಿವನ ಮೇಲೆ ಪ್ರೇಮಾಂಕುರವಾಗುತ್ತದೆ. ಈಕೆಯ ಸೌಂದರ್ಯಕ್ಕೆ ಮಹಾಶಿವನು ಕೂಡ ಸೋಲುತ್ತಾನೆ. ಅದೇ ಸಮಯಕ್ಕೆ ಪಾರ್ವತಿದೇವಿ ಪ್ರವೇಶಿಸುತ್ತಾಳೆ. ಮಧುರಾಳ ದೇಹಕ್ಕೆ ಅಂಟಿಕೊಂಡಿರುವ ವಿಭೂತಿಯನ್ನು ನೋಡುತ್ತಾಳೆ. ಕೋಪೋದ್ರಿಕ್ತಳಾದ ಪಾರ್ವತಿದೇವಿಯು ಮಧುರಾಳನ್ನು ನೀನು ಬಾವಿಯಲ್ಲಿ ಕಪ್ಪೆಯಾಗಿರು ಎಂದು ಶಪಿಸುತ್ತಾಳೆ. ಆಗ ಮಧುರ ನಾನು ಮಾಡಿದ್ದು ತಪ್ಪಾಯಿತು ಎಂದು ನನ್ನನ್ನು ಕ್ಷಮಿಸು ತಾಯಿ ಎಂದು ಬೇಡಿಕೊಳ್ಳುತ್ತಾಳೆ. ಶಿವನು ಕೂಡ ಆಕೆಯನ್ನು ಮನ್ನಿಸು, ಶಾಪವನ್ನು ಉಪಸಂಹರಿಸು ಎಂದು ಪಾರ್ವತಿದೇವಿಗೆ ಹೇಳುತ್ತಾನೆ. ಆಗ ಪಾರ್ವತಿದೇವಿಯು 12 ವರ್ಷಗಳು ಬಾವಿಯಲ್ಲಿ ಘೋರ ತಪಸ್ಸು ಮಾಡಿದರೆ ಶಾಪ ವಿಮುಕ್ತಿಯಾಗುತ್ತದೆಂದು ಹೇಳುತ್ತಾಳೆ. ಈ ಶಾಪದ ಕಾರಣದಿಂದಲೇ ಮಧುರ ಭೂಲೋಕಕ್ಕೆ ಬಂದು ಕಪ್ಪೆಯಾಗಿ ಬದಲಾಗಿ 12 ವರ್ಷಗಳು ಬಾವಿಯಲ್ಲಿ ಘೋರ ತಪಸ್ಸನ್ನು ಮಾಡುತ್ತಾಳೆ. ಆನಂತರ ಆಕೆ ಒಂದು ಹೆಣ್ಣು ಮಗುವಿನ ಹಾಗೆ ಬದಲಾಗುತ್ತಾಳೆ. ಈಗ ಮಾಯಾಸುರನ ಧ್ಯಾನ. ಪೂರ್ವಕಾಲದಲ್ಲಿ ಮಾಯಾಸುರನೆಂಬ ಮಹಾಶಿಲ್ಪಿ ಇದ್ದರು. ಈತನು ಮಹಾಮಹಾನಗರಗಳನ್ನು ಬಹಳ ಚಾತುರ್ಯದಿಂದ ನಿರ್ಮಿಸಿದ್ದರಿಂದಲೇ ಈತನಿಗೆ ಮಾಯಬ್ರಹ್ಮ ಎಂಬ ಹೆಸರು ಕೂಡ ಇತ್ತು. ಈತನು ವಿಶ್ವಕರ್ಮನ ಕುಮಾರ. ಮಾಯಾಸುರನ ಪತ್ನಿಯ ಹೆಸರು ಹೇಮ. ಈಕೆ ಗಂಧರ್ವ ಕನ್ಯೆ. ಈ ದಂಪತಿಗಳಿಗೆ ಮಾಯಾವಿ ಮತ್ತು ದುಂದುಬಿ ಎಂಬ ಇಬ್ಬರು ಪುತ್ರರಿದ್ದರು. ಆದರೂ ಹೆಣ್ಣು ಮಕ್ಕಳಿಲ್ಲ ಎಂಬ ಚಿಂತೆ ಅವರಿಗೆ ಕಾಡುತ್ತಿತ್ತು. ಆದ್ದರಿಂದಲೇ ರಾಜ್ಯದಿಂದ ದೂರವಾಗಿ ಆ ದಂಪತಿಗಳಿಬ್ಬರು ದೈವಜ್ಞಾನವನ್ನು ಮಾಡುತ್ತಿದ್ದರು. ಹೀಗೆ ಒಂದು ದಿನ ಅವರು ತಪಸ್ಸು ಮಾಡಬೇಕಾದರೆ ಪಕ್ಕದಲ್ಲಿರುವ ಬಾವಿಯೊಳಗಿಂದ ಒಂದು ಮಗು ಅಳುತ್ತಿರುವುದು ಕೇಳಿಸುತ್ತದೆ. ಆಗ ಅವರು ಹೋಗಿ ನೋಡಿದಾಗ ಸುತ್ತಲೂ ಯಾರೂ ಇರದೇ ಇದ್ದುದರಿಂದ ಆ ದೇವರೇ ನಮಗೆ ಹೆಣ್ಣು ಮಗುವನ್ನು ಪ್ರಾರ್ಥಿಸಿದ್ದಾನೆಂದು ಆ ಮಗುವನ್ನು ತಂದು ಸಾಕಿ ಬೆಳೆಸುತ್ತಾರೆ. ಮಂಡೋದರಿ ಎಂಬ ಹೆಸರನ್ನಿಡುತ್ತಾರೆ. ಹೀಗೆ ಮಧುರ ಮಂಡೋದರಿಯಾಗಿ ಅವರ ಮನೆಯಲ್ಲಿ ಬೆಳೆಯುತ್ತಾಳೆ. ಮಂಡೋದರಿ ಎಂದರೆ ಕಪ್ಪೆ ಎಂದರ್ಥ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮಂಡೋದರಿ ಎಂದರೆ ಮಹಾರಾಣಿಯ ಲಕ್ಷಣವೆಂದು ಹೇಳಲಾಗಿದೆ. ಅದಕ್ಕನುಗುಣವಾಗಿ ಮಂಡೋದರಿಯು ತ್ರಿಲೋಕ ಸಂಚಾರಿಯಾದ ರಾವಣಾಸುರನ ಪಟ್ಟದ ರಾಣಿಯಾಗುತ್ತಾಳೆ. ನಂತರ ರಾವಣನ ಜೊತೆ ಮದುವೆ. ಪುರಾಣಗಳಲ್ಲಿ ಬರುವ ಅತ್ಯಂತ ಸುಂದರವಾದ ಮಹಿಳೆಯರಲ್ಲಿ ಮಂಡೋದರಿಯು ಒಬ್ಬಳು. ಈಕೆ ಸದ್ಗುಣಗಳನ್ನು ಹೊಂದಿದ್ದಳು. ಒಂದು ಬಾರಿ ಮಂಡೋದರಿಯು ತನ್ನ ತಂದೆಯ ಜೊತೆ ಅರಣ್ಯಕ್ಕೆ ಹೋದಾಗ ಅಲ್ಲಿಗೆ ಬೇಟೆಗೆಂದು ಬಂದಂತಹ ರಾವಣಾಸುರನು ಆಕೆಯನ್ನು ನೋಡುತ್ತಾನೆ. ಆಕೆಯ ಅಂದ ಚಂದಗಳಿಗೆ ಮೋಹಿತನಾಗಿ ಹೇಗಾದರೂ ಮಾಡಿ ಆಕೆಯನ್ನು ಮದುವೆಯಾಗಬೇಕೆಂದು ನಿರ್ಣಯಿಸುತ್ತಾನೆ. ತಕ್ಷಣವೇ ಈ ವಿಷಯವನ್ನು ಮಾಯಾಸುರನಿಗೆ ಹೇಳುತ್ತಾನೆ. ಆದರೆ ರಾವಣಾಸುರನ ಬಗ್ಗೆ ತಿಳಿದಂತಹ ಮಾಯಾಸುರನು ಆತನಿಗೆ ತನ್ನ ಮಗಳನ್ನು ಕೊಡುವುದಕ್ಕೆ ಒಪ್ಪುವುದಿಲ್ಲ. ವಾಸ್ತವವಾಗಿ ಮಂಡೋದರಿಗೂ ಕೂಡ ಈ ಮದುವೆ ಇಷ್ಟವಿರಲಿಲ್ಲ. ಆದರೆ ರಾವಣಾಸುರನ ಬಲದ ಮುಂದೆ ತನ್ನ ತಂದೆ ಸೋತು ಹೋಗುತ್ತಾನೆಂದು ತಿಳಿದು ಮದುವೆಗೆ ಒಪ್ಪುತ್ತಾಳೆ. ಹೀಗೆ ಮಾಯಾಸುರನು ಮಂಡೋದರಿಗೂ ಮತ್ತು ರಾವಣಾಸುರನಿಗೂ ಮದುವೆ ಮಾಡುತ್ತಾನೆ. ನಂತರ ಇವರಿಗೆ ಮೇಘನಾದ, ಅತಿಕಾಯ ಮತ್ತು ಅಕ್ಷಯ ಕುಮಾರರೆಂಬ 3 ಜನ ಪುತ್ರರು ಜನಿಸುತ್ತಾರೆ. ಸೀತಾದೇವಿ ಮತ್ತು ಮಂಡೋದರಿಯ ಸಂಬಂಧ. ಅದ್ಭುತ ರಾಮಾಯಣದ ಪ್ರಕಾರ ಪೂರ್ವಕಾಲದಲ್ಲಿ ಗೃತ್ಸಮದ ಮಹರ್ಷಿಯು ಸಾಕ್ಷಾತ್ ಆ ಲಕ್ಷ್ಮೀದೇವಿಯನ್ನೇ ತನ್ನ ಮಗಳಾಗಿ ಪಡೆಯಬೇಕೆಂಬ ಮಹದಾಸೆಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಗಿಡಮೂಲಿಕೆಗಳಿಂದ ಒಂದು ರೀತಿಯ ಹಾಲನ್ನು ತೆಗೆಯುತ್ತಾರೆ. ಹಾಗೆ ತೆಗೆದ ಹಾಲನ್ನು ಒಂದು ಮಡಿಕೆಯಲ್ಲಿ ಹಾಕಿ ಅದಕ್ಕೆ ಮಂತ್ರೋಪಚಾರಗಳನ್ನು ಮಾಡಿ ಪವಿತ್ರವಾಗಿ ಕಾಪಾಡುತ್ತಿರುತ್ತಾರೆ. ಮತ್ತೊಂದೆಡೆ ಅದೇ ಸಮಯದಲ್ಲಿ ರಾವಣಾಸುರನು
ಮಹರ್ಷಿಯರ ರಕ್ತವನ್ನು ಕುಡಿದರೆ ತನಗೆ ಅತ್ಯದ್ಭುತವಾದ ಶಕ್ತಿಗಳು ಬರುತ್ತವೆಂದು ನಂಬಿರುತ್ತಾನೆ. ಆದ್ದರಿಂದ ಬಹಳ ಜನರ ಮಹರ್ಷಿಗಳ ತಲೆಗಳನ್ನು ಕಡೆದು ಅವರ ರಕ್ತವನ್ನು ಒಂದೊಂದು ಮಡಿಕೆಯಲ್ಲಿ ಶೇಖರಿಸಿಡುತ್ತಿದ್ದರು. ಒಂದು ದಿನ ರಾವಣಾಸುರನು ರಕ್ತಶೇಖರಣೆಯ ಭಾಗವಾಗಿ ಗ್ರಿತ್ಸಮದ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾನೆ. ಅಲ್ಲಿ ಆ ಮಹರ್ಷಿಗಳ ತಲೆಯನ್ನು ಕಡಿದರೆ ಆ ರಕ್ತವನ್ನು ಶೇಖರಿಸಲು ಒಂದು ಮಡಿಕೆಯನ್ನು ಹುಡುಕುತ್ತಾನೆ. ಅಲ್ಲಿ ಆ ಮಹರ್ಷಿಗಳು ಕಾಪಾಡುತ್ತಿದ್ದಂತಹ ಹಾಲಿನ ಮಡಿಕೆ ಕಾಣಿಸುತ್ತದೆ. ತಕ್ಷಣವೇ ರಾವಣಾಸುರನು ಮಹರ್ಷಿಗಳ ರಕ್ತವನ್ನು ಆ ಹಾಲಿನ ಜೊತೆ ಬೆರೆಸಿ ಅದೇ ಮಡಿಕೆಯನ್ನು ತನ್ನ ಆಸ್ಥಾನಕ್ಕೆ ತರುತ್ತಾನೆ. ರಾವಣಾಸುರನ ಈ ದುಷ್ಟ ಕಾರ್ಯಗಳನ್ನು ಭರಿಸಲಾಗದೆ ಆತನ ಪತ್ನಿ ಮಂಡೋದರಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸುತ್ತಾಳೆ. ರಾವಣನಿಲ್ಲದ ಸಮಯವನ್ನು ನೋಡಿ ಆತನ ಮಂದಿರವನ್ನು ಪ್ರವೇಶಿಸುತ್ತಾಳೆ. ಅಲ್ಲಿ ಆ ಮಡಿಕೆಯಲ್ಲಿರುವುದು ವಿಷವೆಂದು ಭಾವಿಸಿ ಅದನ್ನು ಕುಡಿದು ಬಿಡುತ್ತಾಳೆ. ಗ್ರಿತ್ಸಮದ ಮಹರ್ಷಿಗಳು ಮಂತ್ರಿಸಿದ ಆ ಹಾಲನ್ನು ಕುಡಿಯುವುದರಿಂದ ಮಂಡೋದರಿಗೆ ಒಂದು ಸುಂದರವಾದ ಹೆಣ್ಣು ಮಗು ಜನಿಸುತ್ತದೆ. ಆ ಮಗುವನ್ನು ಏನು ಮಾಡುವುದು ಎಂದು ಆಲೋಚಿಸಬೇಕಾದರೆ ಆಕೆಗೆ ಗತಕಾಲದಲ್ಲಿ ಒಬ್ಬ ಜ್ಯೋತಿಷಿ ಭವಿಷ್ಯ ನುಡಿದಿರುವುದು ನೆನಪಾಗುತ್ತದೆ. ಅದೇನೆಂದರೆ ಪಟ್ಟದ ರಾಣಿಗೇನಾದರೂ ಹೆಣ್ಣು ಮಗು ಜನಿಸಿದರೆ ಅದೇ ಹೆಣ್ಣು ಮಗುವು ಲಂಕೆಯ ನಾಶಕ್ಕೆ ಮತ್ತು ರಾವಣಾಸುರನ ಮರಣಕ್ಕೆ ಕಾರಣವಾಗುತ್ತಾಳೆಂದು ಹೇಳಿರುತ್ತಾರೆ. ಮಂಡೋದರಿಗೆ ಆ ಮಾತು ನೆನಪಾಗಿ ರಾವಣಾಸುರನು ಈ ಮಗುವನ್ನು ತುಪ್ಪದೆ ಕೊಂದು ಬಿಡುತ್ತಾನೆಂದು ಭಾವಿಸಿ ಒಂದು ಪೆಟ್ಟಿಗೆಯಲ್ಲಿಟ್ಟು ಸಮುದ್ರದೊಳಗೆ ಬಿಟ್ಟಿಬಿಡಿ ಎಂದು ರಾಕ್ಷಸರಿಗೆ ಹೇಳುತ್ತಾಳೆ. ಹೀಗೆ ಸಮುದ್ರದಲ್ಲಿ ಬಿಟ್ಟಂತಹ ಪೆಟ್ಟಿಗೆಯನ್ನು ಸಮುದ್ರ ದೇವನು ಕಾಪಾಡಿ ಭೂದೇವಿಗೆ ಕೊಡುತ್ತಾನೆ. ಭೂದೇವಿಯು ಜನಕ ಮಹಾರಾಜನು ಭೂಮಿಯನ್ನು ಉಳುವಾಗ ಆತನಿಗೆ ಸಿಗುವ ಹಾಗೆ ಮಾಡುತ್ತಾಳೆ. ಈ ರಹಸ್ಯವನ್ನು ಮಂಡೋದರಿ ಯಾವತ್ತಿಗೂ ರಾವಣಾಸುರನಿಗೆ ತಿಳಿಸುವುದೇ ಇಲ್ಲ. ಈ ವಿಧವಾಗಿ ನೋಡಿದರೆ ಸೀತಾದೇವಿ ಮಂಡೋದರಿಗೆ ಮಗಳಾಗುತ್ತಾಳೆ. ಮಂಡೋದರಿಯ ಮಗಳಾಗಿ ಲಂಕೆಯಲ್ಲಿ ಬೆಳೆಯಬೇಕಿದ್ದ ಸೀತಾದೇವಿ ಜನಕರಾಜನ ಬಳಿ ಮಿಥಿಲಾ ನಗರದಲ್ಲಿ ಬೆಳೆದಳೆಂದು ಅದ್ಭುತ ರಾಮಾಯಣದಲ್ಲಿ ವಿವರಿಸಲಾಗಿದೆ. ಯುದ್ಧ ಸಮಯದಲ್ಲಿ ಮಂಡೋದರಿಯ ಪಾತ್ರ. ವಾಲ್ಮೀಕಿ ರಾಮಾಯಣದಲ್ಲಿ ಮಂಡೋದರಿಯನ್ನು ಬಹಳ ಅಂದವಾದ ಸ್ತ್ರೀ ಎಂದು ವಿವರಿಸಲಾಗಿದೆ. ರಾವಣಾಸುರನು ಸೀತಾದೇವಿಯನ್ನು ಅಪಹರಣ ಮಾಡಿ ಲಂಕೆಗೆ ಕರೆತರುತ್ತಾನೆ. ಪರಸ್ತ್ರೀ ವ್ಯಾಮೋಹ ತಪ್ಪೆಂದು ಸೀತೆಯನ್ನು ರಾಮನ ಜೊತೆ ಕಳುಹಿಸಿ ಎಂದು ಪರಿಪರಿಯಾಗಿ ಹೇಳು ನೋಡುತ್ತಾಳೆ ಮಂಡೋದರಿ. ಆದರೂ ರಾವಣಾಸುರ ಆಕೆಯ ಮಾತುಗಳನ್ನು ಕೇಳುವುದೇ ಇಲ್ಲ. ಮತ್ತೆ ಹಿಂತಿರುಗಿ ಬರುವುದಿಲ್ಲವೆಂದು ಗೊತ್ತಿದ್ದರೂ ಸಹ ಯುದ್ಧರಂಗಕ್ಕೆ ಹೊರಟಂತಹ ತನ್ನ ಪತಿಗೆ ವೀರತ್ವವನ್ನು ತುಂಬುತ್ತಾಳೆ ಮಂಡೋದರಿ. ಪರಾಕ್ರಮಿಯಾದ ತನ್ನ ಪತಿ ನಿಕೃಷ್ಟವಾಗಿ ಸಾಯುವುದು ಆಕೆಗೆ ಇಷ್ಟವಿಲ್ಲ. ಆದ್ದರಿಂದಲೇ ಶ್ರೀರಾಮನನ್ನು ಎದುರಿಸಿ ಜಯಬೇರಿ ಭಾರಿಸು, ಇಲ್ಲದಿದ್ದರೆ ಆತನ ಕೈಯಲ್ಲಿ ವೀರ ಮರಣವನ್ನೊಂದು ಎಂದು ಹುರಿದುಂಬಿಸುತ್ತಾಳೆ. ನಂತರ ರಾಮ ರಾವಣರ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಶ್ರೀರಾಮನು ರಾವಣಾಸುರನನ್ನು ಸಂಹರಿಸುತ್ತಾನೆ. ನಂತರ ವಿಭೀಷಣನ ಜೊತೆ ಪುನರ್ವಿವಾಹ. ಯುದ್ಧದಲ್ಲಿ ರಾವಣನು ಮರಣ ಹೊಂದಿದ ಮೇಲೆ ಯುದ್ಧ ಭೂಮಿಗೆ ಬರುತ್ತಾಳೆ ಮಂಡೋದರಿ. ಮಹಾವೀರನು ಪರಾಕ್ರಮಿಯೂ ಆದ ತನ್ನ ಪತಿಯ ನಿರ್ಜೀವ ದೇಹವನ್ನು ನೋಡಿ ಬಹಳನೇ ದುಃಖ ಪಡುತ್ತಾಳೆ ಮಂಡೋದರಿ. ಅದೇ ಸಮಯದಲ್ಲಿ ಶ್ರೀರಾಮನು ಅಲ್ಲಿಗೆ ಬರುತ್ತಾನೆ. ಆಗ ಆತನನ್ನು ನೋಡಿದ ಆಕೆಯು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅವತಾರವೆಂದು ಗ್ರಹಿಸುತ್ತಾಳೆ. ಸ್ತ್ರೀಯರ ಬಗ್ಗೆ ಆತನಿಗಿದ್ದ ಶ್ರದ್ಧೆ ಗೌರವಾಭಿಮಾನಗಳನ್ನು ನೋಡಿದ ಆಕೆ ತುಂಬು ಹೃದಯದಿಂದ ನಮಸ್ಕರಿಸುತ್ತಾಳೆ. ಮಹಾಪತಿವ್ರತೆಯಾದ ಮಂಡೋದರಿಗೆ ರಾವಣನ ಸಾವಿನಿಂದ ವಿಧವೆ ಪಟ್ಟ ಬರಬಾರದೆಂದು ಆಕೆಗೆ ನಿತ್ಯ ಸುಮಂಗಲಿ ವರವನ್ನು ಪ್ರಸಾದಿಸುತ್ತಾನೆ ಶ್ರೀರಾಮನು. ಹಾಗೆಯೇ ಮಂಡೋದರಿಯ ಹೆಸರು ಕೇಳಿದರೇನೆ ಪಾಪಗಳೆಲ್ಲವೂ ಪರಿಹಾರವಾಗುತ್ತದೆಂಬ ವರವನ್ನು ಕೂಡ ಪ್ರಸಾದಿಸುತ್ತಾನೆ. ಆ ಸಮಯದಲ್ಲಿ ವಿಭೀಷಣನನ್ನು ಕರೆಸಿ ಮಂಡೋದರಿಯನ್ನು ಪತ್ನಿಯಾಗಿ ಸ್ವೀಕರಿಸು ಎಂದು ಹೇಳುತ್ತಾನೆ ಶ್ರೀರಾಮ. ಅದಕ್ಕೆ ಮಂಡೋದರಿ ಮೊದಲಿಗೆ ವಿರೋಧಿಸಿದರೂ ಕೂಡ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಆಜ್ಞೆ ಮಾಡಿದ್ದರಿಂದ ಕೆಲವು ಷರತ್ತುಗಳನ್ನು ಹೇಳಿ ಅವುಗಳನ್ನು ವಿಭೀಷಣನನ್ನು ಪಾಲಿಸಿದರೆ ಮಾತ್ರ ನಾನು ಪತ್ನಿಯಾಗಿರುತ್ತೇನೆಂದು ಹೇಳುತ್ತಾಳೆ. ಆ ಷರತ್ತುಗಳಲ್ಲಿ ಮುಖ್ಯವಾದವು. ಮೊದಲನೆಯದು, ಹೆಸರಿಗಷ್ಟೇ ಪತ್ನಿಯಾಗಿರುತ್ತೇನೆ, ಆದರೆ ಯಾವುದೇ ಕಾರಣಕ್ಕೂ ತನ್ನ ಶರೀರವನ್ನು ಆತನಿಗೆ ಅರ್ಪಿಸುವುದಿಲ್ಲ. ಎರಡು, ನನ್ನ ಅನುಮತಿ ಇಲ್ಲದೆ ವಿಭೀಷಣನು ನನ್ನ ಮಂದಿರವನ್ನು ಪ್ರವೇಶಿಸುವಂತಿಲ್ಲ. ಮೂರು, ರಾಜ್ಯಪಾಲನೆಯಲ್ಲಿ ಮಾತ್ರವೇ ಆತನಿಗೆ ಪೂರ್ತಿಯಾಗಿ ಸಹಕರಿಸುತ್ತೇನೆ. ಇವುಗಳಿಗೆಲ್ಲ ಅಂಗೀಕರಿಸಿದರೆ ಮಾತ್ರ ನಾನು ವಿಭೀಷಣನನ್ನು ಮರುವಿವಾಹವಾಗುತ್ತೇನೆಂದು ಹೇಳುತ್ತಾಳೆ. ಹೀಗೆ ರಾಜ್ಯ ಪರಿಪಾಲನೆಯಲ್ಲಿ ವಿಭೀಷಣನಿಗೆ ತನ್ನ ಪೂರ್ತಿ ಸಹಕಾರವನ್ನು ನೀಡುತ್ತಾಳೆ ಮಂಡೋದರಿ. ಆನಂತರ ಕೆಲವು ವರ್ಷಗಳಾದ ಮೇಲೆ ಪರ್ವತಗಳಿಗೆ ಹೋಗಿ ತಪಸ್ಸು ಮಾಡುತ್ತಾ ತನ್ನ ದೇಹವನ್ನು ತ್ಯಜಿಸುತ್ತಾಳೆ. ಹೀಗೆ ಮಂಡೋದರಿಯು ತನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಎದುರಿಸಿದರೂ ಸರಿ ತನ್ನ ಶರೀರವನ್ನು ಮತ್ತು ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಂಡು ಪಂಚಕನ್ಯೆಯರಲ್ಲಿ ಒಬ್ಬರಾದರು. ಪುರಾಣಗಳಲ್ಲಿ ಪಂಚಕನ್ಯೆಯರೆಂದರೆ ಅತ್ಯಂತ ಪವಿತ್ರವಾದವರೆಂದು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.